ಕಾಂಗ್ರೆಸ್ನಲ್ಲಿನ ಟಿಕೆಟ್ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ತೀರ್ಥಹಳ್ಳಿ ಟಿಕೆಟ್ ಆಕಾಂಕ್ಷಿತರ ಜೊತೆ ಡಿಕೆ ಸಂಧಾನ ಸಭೆಯನ್ನ ನಡೆಸಿದ್ದಾರೆ ಅಲ್ಲಿ ಇಬ್ರು ಆಸ್ಪ್ರೆಂಟ್ಸ್ ಇದ್ದರು ಒಂದು ಕಿಮ್ಮನೆ ರತ್ನಾಕರ್ ಮಾಜಿ ಸಚಿವರು ಮತ್ತು ಆರ್ಎನ್ ಮಂಜುನಾಥ್ ಗೌಡ ಇವರ ಮಧ್ಯೆ ಸಂಧಾನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕಿಮ್ಮನೆ ರತ್ನಾಕರ್ ಹೆಸರು ಫೈನಲ್ ಆಗಿದೆ ಹಾಗಾಗಿ ಅಸಮಾಧಾನಿತ ಮಂಜುನಾಥ್ ಗೌಡ ಸಮಾಧಾನ ಮಾಡೋದಕ್ಕೆ ಮುಂದಾದರು ಡಿಕೆ ಶಿವಕುಮಾರ್ ಎರಡನೇ ಪಟ್ಟಿ ಫೈನಲ್ ಗೆ ಮುನ್ನ ಖರ್ಗೆ ಜೊತೆಗೂ ಡಿಕೆ ಶಿವಕುಮಾರ್ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ मीटिंग अंदर वरिष्ठ तीर्मान तक नम गु अली नमल नांदमूर जन अर्जी हाकल निम्ने कूर्सकोले रीत चुनाव नडसोदे हितवचन है बर जन कड़तूर दिनेश नानू मत मंजुनाथ गौड़ पक्षद्वर तीर्मानी ना उपयोग पड़ते वरिष्ठ ऐन तीर्मान तकतारो अद ना सम्मति को ಅಲ್ಲ ಅಂದ್ರೆ ಯಾರಿಗೆ ಆಗಲಿ ನೀವೆಲ್ಲ ಹೊಂದಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಅವಕಾಶ ಮಾಡಿ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಹಾಗಾದ್ರೆ ಈಗ ತೀರ್ಥಹಳ್ಳಿನಲ್ಲಿ ಟಿಕೆಟ್ ಸಿಗದ ಅಸಮಾಧಾನಿತರೆಲ್ಲ ಸಮಾಧಾನ ಆದ್ರ ಏನು ಸಂಧಾನ ಫಾರ್ಮುಲಾ ಅಂತ ಪ್ರಮುಖವಾಗಿ ಅರವಿಂದ್ ಏನು ತೀರ್ಥಹಳ್ಳಿ ಟಿಕೆಟ್ ವಿಚಾರದಲ್ಲಿ ಕಿಮ್ಮನ ರತ್ನಾಕರ್ ಅವರ ಬದಲಿಗೆ ನನಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಬೇಡಿಕೆ ಏನ ಎನ್ನರ್ ಮಂಜತ್ ಕೂಡ ಇಟ್ಟಿದ್ರು ಮತ್ತೆ ಡಿಕೆ ಶಿವಕುಮಾರ್ ಬಣದಲ್ಲಿ ಕೂಡ ಅವರು ಗುರುತಿಸಿಕೊಂಡಿದ್ರು ಆದ್ರೆ ಮೂಲ ಕಾಂಗ್ರೆಸ್ ನಾಯಕರುಗಳು ಇಲ್ಲ ಕಿಮ್ಮನೆ ರತ್ನಾಕರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಡ ತಂದ್ರು ಹಾಗಾಗಿ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ಕಾಲ ನಡೆದಂತಹ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ತೀರ್ಥಹಳ್ಳಿಯ ಟಿಕೆಟ್ ಬಹುತೇಕ ಕಿಮ್ಮನೆ ರತ್ನಾಕರ್ ಅವರು ಕ್ಲಿಯರ್ ಆಗಿದೆ ಅಂದ್ರೆ ಎರಡು ಹೆಸರಲ್ಲಿ ಒಂದೇ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅದು ಇನ್ನು ಸಿಇಸಿಗೆ ಹೋಗಿ ಅಲ್ಲಿ ಕೂಡ ಅಂತಿಮವಾಗಿ ಬರಬೇಕಾಗಿದೆ ಹಾಗಾಗಿ ಮತ್ತೆ ತಮ್ಮ ಬೆಂಬಲಿಗರಾಗಿರುವಂತಹ ಮಂಜುನಾಥ್ ಗೌಡ ಅವರಿಗೆ ಟಿಕೆಟ್ ಕೈ ತಪ್ಪಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಬಂಡಾಯದ ಸ್ವರೂಪವನ್ನು ಪಡಿಬಾರದು ಅನ್ನುವಂತ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆದು ಅಂದ್ರೆ ಉಭಯ ನಾಯಕರನ್ನು ಕರೆಸಿ ಕೆಪಿಸಿಸಿ ಕಚೇರಿಯಲ್ಲಿ ಸಂಧಾನ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಪರ್ಯಾಯವಾಗಿ ಬೇರೆ ಏನು ವ್ಯವಸ್ಥೆ ಮಾಡಿಸಿ ಕೊಡ್ತೀವಿ ಅನ್ನುವಂತ ಭರವಸೆಯೂ ಸೇರಿದಂತೆ ಇಬ್ರು ಒಗ್ಗೂಡಿ ಕೆಲಸ ಮಾಡಿ ಮತ್ತು ಅವರ ಗೆಲುವಿಗೆ ಸಹಕಾರ ಕೊಡಿ ಅನ್ನುವಂತ ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂತ ಒಂದು ಸಂಧಾನ ಸಭೆ ಕೆಪಿಸಿಸಿ ಕಚೇರಿಯಲ್ಲಿ ಈಗಲೂ ಕೂಡ ನಡೀತಾ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ